ಹಲೋ ಸರ್, ನಮಸ್ತೆ. ಅದೇ ಈ ಈಗಷ್ಟೇ ಗೊತ್ತಾಯ್ತು ವಿಜಯ್ ಅವರು ಸೀರಿಯಸ್ ಕ್ರಿಟಿಕಲ್ ಅಲ್ಲಿ ಇದಾರೆ ಅನ್ನೋದನ್ನ ನಾವು ಕೂಡ ಕೇಳಿದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಜನ ಹೇಳ್ತಿದ್ದಾರೆ ಇನ್ನು ಉಸಿರಾಟ ಆಡ್ತಿದ್ದಾರೆ, ಏನ್ ತೊಂದ್ರೆ ಇಲ್ಲ, ಮಿರಾಕಲ್ ಆಗಿ ಹೊರಗ್ ಬರಬಹುದು ಅವರು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಏನ್ ನ್ಯೂಸ್ ಸಿಕ್ತು ಸರ್? ಆಕ್ಚುಲಿ ನಮ್ಗೆ ಸ್ಟಾರ್ಟಿಂಗ್ ಬಂದಿದ್ದು ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಮೆಸೇಜ್ ಬಂತು. ಆಮೇಲೆ ಈಗ ಟಿವಿಲೆಲ್ಲ ಬರ್ತಾ ಇದೆ, ತಿರ್ಗಿ ಮತ್ತೆ ವಾಟ್ಸಪ್ ಅಲ್ಲಿ ಮೆಸೇಜ್ ಬರ್ತಾ ಇದೆ, ಇಲ್ಲ ಆಗಿಲ್ಲ, ಇನ್ನ ಮೆದುಳು ಮಾತ್ರ ನಿಷ್ಕ್ರಿಯವಾಗಿದೆ, ಮಿಕ್ಕಿದೆಲ್ಲ ಅಂಗಾಂಗಗಳೆಲ್ಲ ವರ್ಕ್ ಆಗ್ತಾ ಇದೆ ಅಂತ. ಓಕೆ ಓಕೆ. ನಾವು ದೇವರಲ್ಲಿ ಪ್ರಾರ್ಥಿಸೋದು ಅದೇನೆ, ಅವರು ಎಲ್ಲ ಗೆದ್ದು ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ, ಇನ್ನು ಚೆನ್ನಾಗಿ ಇದ್ದು ಅವರು ಇನ್ನ ನಟನೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿರು ನಟನೆ ಎಲ್ಲ, ನಟನೆ ತಿರ್ಗಾ ಮುಂದುವರಿಲಿ, ಯಾಕಂದ್ರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಇವರು. ಹೌದು ಹೌದು ಸೊ ಸಂಪೂರ್ಣವಾಗಿ ನಿಲ್ಲೋದ್ ಬೇಡ, ದೇವರಲ್ಲಿ ನಾವು ಪ್ರಾರ್ಥಿಸ್ತೀವಿ ಹೌದು. ಬೇಡ ನಿಮ್ಮ ನಿಲ್ಲೋದು. ಹೌದು, ನಿಮ್ಮ ಒಂದ್ ಸಿನಿಮಾದಲ್ಲೂ ಕೂಡ ಅವರು ಅಭಿನಯವನ್ನ ಮಾಡಿದ್ರು, ಹೌದು ರಿಕ್ತ ಅನ್ನುವಂತ ಹೌದು, ಸಿನಿಮಾ. ಸೊ ಅದಕ್ಕೆ ರಿಕ್ತ ಅನ್ನೋ ನೀವು ಸಿನಿಮಾ. ಪ್ರೊಡ್ಯೂಸ್ ಮಾಡಿದ್ರಿ, ಸೊ ನೀವು ಹೌದು. ಕಂಡಂತೆ ಅವ್ರು ಹೆಂಗೆ ಸರ್, ಯಾವ ರೀತಿ ಇದ್ರು ಸರ್? ಇಲ್ಲ, ಅವ್ರು ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡ್ತಿದ್ರು, ಯಾವ್ದೇ ಟೈಮಿಗೆ ಬನ್ನಿ ಅಂದ್ರು ಬರ್ತಿದ್ರು, ಹೋಗ್ತಿದ್ರು. ನಮ್ಗೆ ಇದೇ ರೀತಿ ಬೇಕು ಅಂತಂದ್ರೆ ಒಂದ್ ಶಾಟ್ ಅಲ್ಲ, 4 ಶಾಟ್ ಆದ್ರೂ ಕೂಡ ಅದನ್ನ ತಾಳ್ಮೆಯಿಂದ ಕೇಳ್ಕೊಂಡು ಯಾವ ರೀತಿ ಮಾಡ್ಬೇಕು ಅಂತ, ಅದು ಹೇಗೆ ಬೇಕು ಚಿತ್ರಕ್ಕೆ ಅಂತ ತಿಳ್ಕೊಂಡು ಮಾಡ್ತಿದ್ರು, ತುಂಬಾ ಸಹಕಾರ ನೀಡ್ತಿದ್ರು. ಯಾವ್ದೇ ರೀತಿಲಿ ಕೂಡ ನಮ್ಗೆ ಇಲ್ಲ ಬರಲ್ಲ ಆ ತರ ಈ ತರ ಏನು ಹೇಳ್ತಿರ್ಲಿಲ್ಲ, ಯಾವ್ದು 2 ಮಾತು ಇಲ್ದಂಗೆ. ಸೊ ನಮ್ಗೆ ಪೂರ್ಣ ಸಹಕಾರ ಕೊಟ್ಟು ನಮ್ಗೆ ನಮ್ಮ ರಿಕ್ತ ಚಿತ್ರನ ಮಾಡಿದ್ರು ಅವರು. ಅಂದ್ರೆ ಅವರು ವೈಯಕ್ತಿಕವಾಗಿ ಒಂದು ಅಂದ್ರೆ ಸ್ವಲ್ಪ ಕಷ್ಟಗಳಿದ್ರು ಕೂಡ ಎಲ್ಲೂ ತೋರಿಸ್ಕೊಳ್ತಿರ್ಲಿಲ್ಲ. ಹೌದು ಹೌದು ಹೌದು. ಅದನ್ನ ಯಾವ್ದು ಕೂಡ ಪರ್ಸನಲ್ ಯಾವ ವಿಷಯಗಳನ್ನು ಕೂಡ ಅವರು ಈ ಶೂಟಿಂಗ್ ಟೈಮ್ ಅಲ್ಲಿ ಆಗ್ಲಿ ಅಥವಾ ಯಾವ್ದೇ ರೀರೆಕಾರ್ಡಿಂಗ್ ಟೈಮ್ ಅಲ್ಲಿ ಆಗ್ಲಿ ಯಾವ್ದೇ ಆಗ್ಲಿ ಒಂದು ಪ್ರಮೋಷನ್ಗೆ ಆಗ್ಲಿ ಎಲ್ಲಾ ರೀತಿ ಸಹಕಾರ ಮಾಡಿದ್ರು. ವೈಯಕ್ತಿಕವಾಗಿ ಯಾವ್ದನ್ನು ಕೂಡ ಅವರು ಇಲ್ಲಿ ತಗೊಂಡ್ಬರ್ತಾ ಇರ್ಲಿಲ್ಲ ಅವರು ಈ ಟೈಮ್ಗಳಲ್ಲಿ. ಓಕೆ ಓಕೆ ಓಕೆ. ಒಂದ್ ಸಿನಿಮಾ ಅಂತ ಹೇಳಿದ್ರೆ ಸುಮಾರು ಜನ ಆಕ್ಟರ್ಗಳು ಬರ್ತಾರೆ ಹೋಗ್ತಾರೆ, ಆ ರೀತಿ ಇರುತ್ತೆ. ಪ್ರಮೋಷನ್ ಆಕ್ಟಿವಿಟೀಸ್ ಗಳಲ್ಲಿ ತುಂಬಾ ಚೆನ್ನಾಗಿ ತೊಡಗಿಸಿಕೊಳ್ತಾ ಇದ್ರು ಅಂತ ಹೇಳ್ತಾ ಇಲ್ಲ, ಇದ್ರು. ತುಂಬಾ ಚೆನ್ನಾಗಿ ಈಗಷ್ಟೇ ಒಳ್ಳೆ ಮಾಡ್ಕೊಂಡ್ರು. ಅವಕಾಶಗಳು ಇತ್ತಲ್ವ ಸರ್ ಅವ್ರಿಗೆ? ಹೌದ್ ಹೌದ್ ಅವ್ರಿಗೆ ತುಂಬಾ ಒಳ್ಳೆ ಅವಕಾಶಗಳಿತ್ತು. ಹೇಗೆ ಆಕ್ಸಿಡೆಂಟ್ ಆಯ್ತು ನಮಗೂ ಗೊತ್ತಿಲ್ಲ, ಇದು ಒಂಥರ ದುರ್ವಿಧಿ ಅಂತ ಹೇಳ್ಬೋದು, ದುರಾದೃಷ್ಟ ಅಂತ ಹೇಳ್ಬೇಕು, ಗೊತ್ತಾಗ್ತಿಲ್ಲ ನಮ್ಗೆ. ನಿಮಗ ಅಂದ್ರೆ ಇತ್ತೀಚೆಗೆ ಟಚ್ ಅಲ್ಲಿ ಇದ್ರ ಸರ್ ಅವರು? ಇದ್ರು 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 ಇದ್ರು. 1 ತಿಂಗಳು ಮುಂಚೆ ಮಾತಾಡಿದ್ದೆ ನಾನು ಅವ್ರ ಹತ್ರ, ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೇಳಿ ಕೂಡ ಹೇಳಿದ್ರು. ಆಯ್ತು ಮಾಡೋಣ ಅಂತ ಹೇಳಿ ನಾನು ಮಾತಾಡಿದ್ದೆ. ಓಕೆ, ಒಳ್ಳೆ ಚಲ ಕತೆ ಬಂದ್ರೆ ನಾನು ಮಾಡ್ತೀನಿ ಅಂತಾನು ಕೂಡ ಶಂಕರ್ ವಿಜಯ್ ಹತ್ರ ಮಾತಾಡಿದ್ದೆ. ಅವರು ಆಯ್ತು ಸರ್ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಮತ್ತೆ ಅವರು ನಮ್ಗೆ ಫ್ರೀ ಡೇಟ್ಸ್ ಕೊಡೋಕು ಕೂಡ ಮುಂದಾಗಿದ್ರು ಅವರು. ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು, ನಮ್ಮ ರಿಕ್ತ ಚಲನಚಿತ್ರ ಮಾಡಿದಾಗ ಇದು ಹೊಸದಾಗಿ ಕಾನೂನು ಬಂತು, ನೋಟ್ ಬ್ಯಾನ್ ಬಂತು. ಆ ಟೈಮಲ್ಲಿ ಚಲನಚಿತ್ರ ಅದು ಅಷ್ಟು ಮಟ್ಟಿಗೆ ಹೋಗ್ಲಿಲ್ಲ, ಜನ ಮನಸ್ಸಿಗೆ ಗೆಲ್ಲಿಲ್ಲ. ಸೊ ಅವ್ರಿಗೆ ಗೊತ್ತಿತ್ತು ನಾವು ತುಂಬಾ ಲಾಸ್ ಮಾಡ್ಕೊಂಡಿದ್ವಿ ಅಂತ ಹೇಳಿ ಬಂಡವಾಳ. ಅವ್ರು ಹೇಳಿ ಫ್ರೀ ಡೇಟ್ಸ್ ಕೊಡ್ತೀನಿ ಸರ್ ನಿಮ್ಗೆ, ನಿಮ್ಗೆ ಏನು ಯೋಚನೆ ಮಾಡ್ಬೇಡಿ, ನಾನು ಇದೀನಿ, ಫ್ರೀ ಡೇಟ್ಸ್ ಕೊಡ್ತೀನಿ, ಇನ್ನೊಂದು ಚಿತ್ರ ಮಾಡೋಣ, ಗೆಲ್ಲಿಸ್ತೀನಿ ಅದನ್ನ ಅಂತ ಹೇಳಿ ನಮ್ಗೆ ಸಹಕಾರ ಹೇಳಿದ್ರು. ಮತ್ತೆ ಒಂದು ಒಂದು ನಿಮ್ದಿ ಆಗಿ ಇರಿ, ಆರಾಮಾಗಿ ಇರಿ, ಏನ್ ಟೆನ್ಷನ್ ತಗೋಬೇಡಿ ಅನ್ನೋ ತರ ಹೇಳಿದ್ರು ಅವರು. ಅದನ್ನ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ, ಯಾಕಂದ್ರೆ ಆತರ ವ್ಯಕ್ತಿ ಸಿಗೋದು ಕಷ್ಟ. ಹೌದು, ಇನ್ನೊಂದು ಮಾಡ್ಕೊಡ್ತೀನಿ ನಾನು ನಿಮ್ಗೆ, ಫ್ರೀ ಡೇಟ್ಸ್ ಕೊಟ್ಟು ಫ್ರೀ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳೋದು ಕಷ್ಟ. ನೀವು ಅವ್ರ ಜೊತೆ ಕಳೆದಿರುವಂತ ಯಾವ್ದಾದ್ರು ಒಂದು ಅಂದ್ರೆ ಸನ್ನಿವೇಶ ಇವತ್ತಿಗೂ ನೆನ್ಪು ಮಾಡ್ಕೊಳ್ಳುವಂತ ಸನ್ನಿವೇಶ ಯಾವ್ದಾದ್ರು ಇದೆಯಾ ಸರ್? ಅಂದ್ರೆ ಒಂದ್ ಸಿನಿಮಾ ಅದು ಹೇಳ್ಬೇಕಂತಂದ್ರೆ, ನಾವು ಮೈಸೂರಿಗೆ ಹೋಗ್ತಾ ಇದ್ರಿ. ಸೊ ಆ ಮೈಸೂರಿಗೆ ಹೋಗ್ಬೇಕಾದ್ರೆ ನಾನು ಗಾಡಿ ಮಾಡಿದ್ದೆ. ಸೊ ಅವ್ರಿಗೆ ಪ್ರೊಡ್ಯೂಸರ್ಗೆ ಇದಾಗ್ಬಾರ್ದು ಅಂತ ಹೇಳಿ, ದುಡ್ಡು ವೆಚ್ಚ ಆಗ್ಬಾರ್ದು ಅಂತ ಹೇಳಿ ಅವರೇ ಅವ್ರ ಕಾರಲ್ಲಿ ಬಂದಿದ್ರು. ಸೊ ಬಂದು ಪ್ರಮೋಷನ್ ಮಾಡಿ ಕೊಟ್ಟು ಸಾಯಂಕಾಲವರೆಗೂ ನಮ್ ಜೊತೆ ಇದ್ದು ಹೋದ್ರು. ಸೊ ನಮ್ಮ ಹತ್ರ 1 ರೂಪಾಯಿ ಕೂಡ ಕೇಳಿದವರಲ್ಲ. ಸೊ ನಾನು ಹಾಗೂ ಹೇಳಿದೆ, ಏನಾದ್ರು ವೆಚ್ಚ ಆಗಿದ್ರೆ ಹೇಳಿ ಅಂತ ಹೇಳಿದೆ. ಇಲ್ಲ 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 ಬೇಡ, ಈಗ ಸಾಕು ನನ್ಗೆ, ಪರವಾಗಿಲ್ಲ, ನಾನು ಬಂದು ನಾನು ಹೋಗ್ತೀನಿ ಅಂತ ಹೇಳಿ ಅವರೇ ಸ್ವಂತ ಕಾರಲ್ಲಿ ಬಂದು ಸ್ವಂತ ಖರ್ಚಲ್ಲಿ ಹೋಗಿದ್ರು. ಅದು ನೆನ್ಸ್ಕೋಬೇಕು ಯಾವಾಗ್ಲೂ ಕೂಡ. ನಾನು ಅದೇ ಆಕ್ಟರ್ ಆಗಿ ಪ್ರೊಡ್ಯೂಸರ್ಗೆ ಬೆನ್ನೆಲುಬ್ಲು ಆಗಿ ಇರ್ತಿದ್ರು, ಅವ್ರಿಗೆ ಖರ್ಚು ಮಾಡಿಸ್ಬೇಕು ಅನ್ನೋದೇ ಆಗ್ಲಿ ಅಥವಾ ದುಡ್ಡು ವೆಚ್ಚ ಮಾಡ್ಬೇಕು ಅನ್ನೋದೇ ಆಗ್ಲಿ ಇರ್ತಾ ಇರ್ಲಿಲ್ಲ ಅವ್ರ ತಲೆಯಲ್ಲಿ. ಓಕೆ ಸರ್, ನಿಜಕ್ಕೂ ಅದೊಂಥರ ಬೇಜಾರಿನ ಸಂಗತಿ. ಈಗ ಅವ್ರಿಗೆ ಆಗಿರುವಂತದ್ದು ನಾವೆಲ್ಲ ಅನ್ಕೊಳ್ಳೋದಷ್ಟೇ, ಅವ್ರು ಮತ್ತೆ ಬರ್ಲಿ ವಾಪಸ್ ಮಿರಾಕಲ್ ರೀತಿಲೇ ಅಷ್ಟೇ. ಎದ್ದು ಬರ್ಲಿ ಅಂತ ಅನ್ಕೊಂತೀವಿ. ಹೌದು ಹೌದು ಸೊ ಹೌದು, ಇನ್ನು ದೇವ್ರಿಗೆ ಬಿಟ್ಟಿರೋದು ಏನಾಗುತ್ತೋ ಗೊತ್ತಿಲ್ಲ. ಕರೆಕ್ಟ್, ನಾವು ಅದನ್ನೇ ದೇವರಲ್ಲಿ ಪ್ರಾರ್ಥಿಸ್ತೀವಿ ಅವ್ರು ಮತ್ತೆ ಊಟ ಬರ್ಲಿ ಅಂತ ಅಷ್ಟೇ. ಖಂಡಿತ ಸರ್, ಇನ್ನು ಖಂಡಿತ. ಆಕ್ಚುಲಿ ಇನ್ನ ಕೊಡ್ತಿಲ್ಲ ಅವರು ಮೆಸೇಜ್, ಇನ್ನ ಇದೆ ಜೀವ ಇದೆ ಅಂತ ಹೇಳ್ತಿದಾರೆ. ಕಂಟಿನ್ಯೂ ಆಗ್ಲಿ ಅಂತ ನಾವು ಕೇಳ್ಕೊಳ್ತೀನಿ ಅಷ್ಟೇ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಓಕೆ, ಥ್ಯಾಂಕ್ ಯು.